ಹಾಯ್ ಹಲೋ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಕನ್ನಡ ಲೋಕ ಚಾನೆಲ್ಗೆ ಸ್ವಾಗತ. ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಫ್ರೆಂಡ್ಸ್. ನಿಮ್ಮ ಖಾತೆ ಕೂಡ 2,000 ರೂಪಾಯಿಗಳು ಹಣ ಜಮಾಗಲಿದೆ. ನರೇಂದ್ರ ಮೋದಿ ಅವರು ಇದೇ ಕುರಿತು ಒಂದು ಮುಖ್ಯವಾದ ಮಾಹಿತಿಯನ್ನು ನೀಡಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಎಲ್ಲವನ್ನು ನೋಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಕನ್ನಡ ಲೋಕ ಚಾನೆಲ್ಗೆ ನೀವು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ಲನ್ನು ಕ್ಲಿಕ್ ಮಾಡಿ, ಆಲ್ ಎಂದು ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕುವ ರೈತರ ಎಲ್ಲ ಹೊಸ ಹೊಸ ವಿಡಿಯೋಗಳು ನೀವು ಮೊದಲು ನೋಡ್ಬೋದು. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ರೈತ ಬಾಂಧವರಿಗೆ ಈ ಒಂದು ಮುಖ್ಯವಾದ ಮಾಹಿತಿನ ನೀವು ಶೇರ್ ಕೂಡ ಮಾಡ್ಬೋದು. ಹೌದು ಗೆಳೆಯರೇ, ನಮ್ಮ ರಾಜ್ಯದ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಈಗಾಗಲೇ ಹಲವಾರು ಕಂತುಗಳನ್ನು ಬಿಡುಗಡೆ ಮಾಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರ. ಮತ್ತು ನಮ್ಮ ಕೇಂದ್ರ ಸರ್ಕಾರವು ಕೂಡ 6,000 ರೂಪಾಯಿಗಳಷ್ಟು ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಒಟ್ಟು ವಾರ್ಷಿಕವಾಗಿ 10,000 ರೂಪಾಯಿಗಳನ್ನು ನೀಡ್ತಾ ಇರೋ ಈ ಒಂದು ಯೋಜನೆಯಲ್ಲಿ ಹಲವಾರು ರೈತರು ಈಗಾಗಲೇ ಲಾಭವನ್ನು ಕೂಡ ಪಡೆದುಕೊಂಡಿದ್ದಾರೆ ಫ್ರೆಂಡ್ಸ್. ಇನ್ನು ನೀವು ಕೂಡ ಈ ಒಂದು ರೈತರಲ್ಲಿ ಒಬ್ಬರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡ್ತಾ ನಮಗೆ ಕಮೆಂಟ್ ಬಾಕ್ಸಲ್ಲಿ ಎಸ್ಸಂತ ಒಂದು ಕಮೆಂಟ್ ಕೂಡ ನೀವು ಮಾಡ್ಬೋದು. ಇವಾಗ ಮತ್ತೊಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಫ್ರೆಂಡ್ಸ್ ನಮ್ಮ ಮೋದಿ ಸರ್ಕಾರ. ಇದೇ ಒಂದು ಹೊಸ ವರ್ಷಕ್ಕೆ ರೈತರಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದೇ ಕುರಿತು ಪ್ರಧಾನಿ ಮೋದಿ ಅವರು ಒಂದು ಭರ್ಜರಿ ಟ್ವೀಟ್ನ ಮಾಡಿದ್ದಾರೆ ಫ್ರೆಂಡ್ಸ್. ಇದರಿಂದ ಹಲವಾರು ರೈತರಿಗೆ ದೊಡ್ಡ ಮಟ್ಟದಲ್ಲಿ ಸಹಾಯವಾಗಲಿದೆ. ಹೊಸ ವರ್ಷಕ್ಕೆ ರೈತರಿಗೆ ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದು, ರೈತರ ಖಾತೆಗೆ PM ಕಿಸಾನ್ ಸಮ್ಮಾನ್ ಯೋಜನೆಯ 2,000 ರೂಪಾಯಿಗಳು ಮತ್ತೆ ಜಮಾಗಲಿದೆ. ಹೌದು ಗೆಳೆಯರೇ, ಡಿಸೆಂಬರ್ನ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗಲಿರುವ ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆ ಕೆಲವೊಂದು ಕಾರಣಗಳಿಂದಾಗಿ ವಿಳಂಬವಾಗಿತ್ತು. ಹಾಗಾಗಿ ಇವಾಗ ಡಿಸೆಂಬರ್ 25ಕ್ಕೆ ಬಿಡುಗಡೆ ಕೂಡ ಆಗಲಿದೆ. ಹಲವಾರು ರೈತರಿಗೆ ಈ ಒಂದು ವಿಡಿಯೋ ಮುಖ್ಯವಾದ ಮಾಹಿತಿ ಅಂತಲೇ ಹೇಳ್ಬೋದು. ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಇದೇ ಒಂದು ವಿಷಯದ ಕುರಿತು ಇವಾಗ ಖುದ್ದಾಗಿ ನರೇಂದ್ರ ಮೋದಿ ಅವರೇ ಟ್ವೀಟ್ನ ಮಾಡಿದ್ದಾರೆ ಫ್ರೆಂಡ್ಸ್. ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಇದೇ ಡಿಸೆಂಬರ್ 25ಕ್ಕೆ ಅಟಲ್ ಜಿ ಅವರ ಜನ್ಮದಿನವಾಗಿತ್ತು. ಈ ಒಂದು ದಿನದಂದೇ ರೈತರ ಖಾತೆಗೆ 2,000 ರೂಪಾಯಿಗಳನ್ನು ನಾನು ಬಿಡುಗಡೆ ಮಾಡಲಿದ್ದೇನೆ ಎನ್ನುವ ಮಾಹಿತಿನ ಕೊಟ್ಟಿದ್ದಾರೆ. ಹೌದು ಗೆಳೆಯರೇ, ಅದೇ ದಿನದಂದು PM ಕಿಸಾನ್ ಸಮ್ಮಾನ್ ನಿಧಿಯ ಅರ್ಹವಾದ ಎಲ್ಲ ಒಂದು ರೈತರಿಗೆ 2,000 ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗುವುದು ಎನ್ನುವ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ನ್ಯೂಸ್ ಇವಾಗ ಎಲ್ಲ ಒಂದು ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಡಿಸೆಂಬರ್ 25ರಂದು ಎಲ್ಲ ಒಂದು ರೈತರ ಖಾತೆಗೆ ಬೆಳಿಗ್ಗೆಯಿಂದಲೇ ಈ ಒಂದು ಹಣವಾದ ಒಂದು ಟ್ರಾನ್ಸ್ಫರ್ ಕೂಡ ಮಾಡಲಾಗುವುದು. ನಿಮ್ಮ ಖಾತೆಗೆ ಆ ದಿನ SMS ಕೂಡ ಬರ್ಬೋದು ಫ್ರೆಂಡ್ಸ್. ಕೇಂದ್ರ ಸರ್ಕಾರದ PM ಕಿಸಾನ್ ಸಮ್ಮಾನ್ ಹೊಸ ಕಂತು ಬಿಡುಗಡೆ ಆಗಿರೋ ಒಂದು ಮೆಸೇಜ್ನ ನೀವು ನಿಮ್ಮ ಬ್ಯಾಂಕ್ನಿಂದ ನಿಮ್ಮ ಒಂದು ಫೋನ್ನ ಮೂಲಕ ಪಡ್ಕೋಬಹುದು. ಒಂದು ವೇಳೆ ಏನಾದರೂ ನಿಮಗೆ ಆ ಒಂದು SMS ಬರಲಿಲ್ಲ ಅಂದರೆ ನೀವು ಬ್ಯಾಂಕಿಗೆ ಹೋಗಿ ತಮ್ಮ ಒಂದು ಪಾಸ್ಬುಕ್ನ ಎಂಟ್ರಿ ಮಾಡಿಸುವ ಮೂಲಕ ಈ ಒಂದು ಮಾಹಿತಿಯನ್ನು ನೇರವಾಗಿ ತಿಳ್ಕೋಬಹುದು ಫ್ರೆಂಡ್ಸ್. ಒಂದು ವೇಳೆ ಏನಾದರೂ ನಿಮ್ಮ ಖಾತೆಗೆ ಆ ಒಂದು ಹಣ 25ನೇ ಡಿಸೆಂಬರ್ ಬರಲಿಲ್ಲ ಅಂದರೆ ಅದೇ ಒಂದು 2 ಅಥವಾ 3 ದಿನಗಳ ಒಳಗೆ ಎಲ್ಲ ಒಂದು ರೈತರ ಖಾತೆಗೆ ಈ ಒಂದು ಹಣವನ್ನು ಕೂಡ ಬಿಡುಗಡೆ ಮಾಡಲಾಗುವುದು. ಏಕೆಂದರೆ ಕೆಲವೊಂದು ತಾಂತ್ರಿಕ ಪ್ರಾಬ್ಲಮ್ಗಳಿಂದಾಗಿ ಕೆಲವೊಂದು ಸಲ ಹಣ ರೈತರ ಖಾತೆಗೆ ಬಿಡುಗಡೆ ಆಗದೆ ಸ್ಟ್ರಕ್ ಕೂಡ ಆಗಿರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಯಾವುದೇ ರೈತರು ಚಿಂತೆ ಪಡುವ ಅಗತ್ಯವಿಲ್ಲ ಗೆಳೆಯರೆ. ಈ ಒಂದು ಹಣ ಇದೇ ಒಂದು ತಿಂಗಳ ಕೊನೆಯ ವಾರದಲ್ಲಿ ಎಲ್ಲ ಒಂದು ರೈತರ ಖಾತೆಗೆ ಬಿಡುಗಡೆ ಆಗಲಿದೆ. ನಮ್ಮ ಕರ್ನಾಟಕದ ರಾಜ್ಯದ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿದೆ. ಈ ಒಂದು ಮಾಹಿತಿ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಒಂದು ವಾಟ್ಸಪ್ನ ಗ್ರೂಪ್ಗಳಲ್ಲಿ ಮತ್ತು ರೈತ ಬಾಂಧವರಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣ್ತಾ ವಿಡಿಯೋನ ಕ್ಲಿಕ್ ಮಾಡಿದ್ರೆ ನೀವು ಮನೆಯಲ್ಲಿ ಕುಳಿತು ಬಿಸ್ನೆಸ್ನ ಮಾಡ್ಬೋದು, ತಿಂಗಳಿಗೆ 50,000 ರೂಪಾಯಿವರೆಗೂ ಆದಾಯನ ಗಳಿಸ್ಬೋದು. ಯಾವ ರೀತಿ ಅನ್ನೋದನ್ನು ಹೇಳಿದ್ದೇನೆ ಫ್ರೆಂಡ್ಸ್. ಈಗಲೇ ಸ್ಕ್ರೀನ್ ಮೇಲೆ ಕಾಣ್ತಾ ವಿಡಿಯೋನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.